ಚೆನ್ನಾಗಿದ್ದೀನಿ. ನಾನು ಪ್ರಣವಿ. ಇವತ್ತು ಸೊಪ್ಪಿನ ಪಲ್ಯ ಹೆಂಗ್ ಮಾಡೋಣ ಅಂತ ತೋರಿಸ್ಕೊಡ್ತೀನಿ. ಇವಾಗ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎರಡು ತರ ಸೊಪ್ಪು ತಗೊಂಡಿದ್ದೀನಿ. ಒಂದು ಚಕ್ಕೋತ ಸೊಪ್ಪು, ಎರಡು ದಂಟ ಸೊಪ್ಪು. ನೋಡಿ ಫ್ರೆಂಡ್ಸ್, ಇದು ನೀಟಾಗಿ ತೊಳೆದಿದ್ದಾರೆ. ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಸಣ್ಣಗಾಗಿ ಹಚ್ಕೊಂಡಿದೀವಿ. ನೋಡಿ ಫ್ರೆಂಡ್ಸ್, ಬೇಕಾಗೋ ಐಟಮ್ಸ್ ಏನು ಅಂದ್ರೆ ಈರುಳ್ಳಿ, ಜಜ್ಜಿರೋ, ಬೆಳ್ಳುಳ್ಳಿ, ಕರಿಬೇವು, ಕಡಲೆ ಬೀಜನ ಹುರ್ಕೊಂಡು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಇದು ಒಂದು ಕಪ್ ತಗೊಂಡಿದ್ದೀನಿ. ಖಾರ ಪುಡಿ, ತುರಿದಿರೋ ಕೊಬ್ಬರಿ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ನೀರು, 4 tablespoons ಆಯಿಲ್ ಮತ್ತು ಸ್ವಲ್ಪ ಉಪ್ಪು. ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 4 tablespoons ಆಯಿಲ್ ಹಾಕೋಣ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇವಾಗ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇವಾಗ ಕರಿಬೇವು. ಇವಾಗ ಈರುಳ್ಳಿ ಹಾಕೋಣ. ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿ ಈಗ ಇದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ಈ ಒಗ್ಗರಣೆಗೆ ಸೊಪ್ಪು ಹಾಕೋಣ. ಇವಾಗ ಫ್ರೆಂಡ್ಸ್, ಇವಾಗ ಸೊಪ್ಪೆಲ್ಲ ಬಾಣಲಿಗೆ ಹಾಕಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟು ಸೊಪ್ಪಿದೆಯಲ್ಲ, ಇದೆಲ್ಲ ಬೇಯಷ್ಟಕ್ಕೆ ಪಲ್ಯ ತುಂಬ ಚಿಕ್ಕದಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚೋಣ. ಇವಾಗ ಪ್ಲೇಟ್ ಮುಚ್ಚೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ 10 ಮಿನಿಟ್ಸ್ ಆಗಿದೆ, ತೆಗೆದು ನೋಡ್ತೀನಿ. ಒಂದ್ಸತಿ ಕಲ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಎತ್ಕೊಂಡು ತೋರಿಸ್ತೀನಿ. ಇದು ಬೆಂದಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಬರೀ ಸಾಲ್ಟ್ ಹಾಕೊಂಡಿದ್ವಿ, ಈ ಖಾರ ಹಾಕಿಲ್ಲ. ಇವಾಗ ನಾನು ಇದಕ್ಕೆ ಖಾರ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ 1 ನಿಮಿಷ ಆದಮೇಲೆ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ, ಕಡಲೆ ಬೀಜ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ. ನಾವು ದಿನಾಗ್ಲೂ ಸೊಪ್ಪನ್ನ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕನ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.